वाह, ब्यूटीफुल। ನೋಡ ಕ್ಯಾಸಲ್ ನೋಡಿ, ಈ ಯುರೋಪ್ ಸ್ಪೆಷಾಲಿಟಿ ಇದೆ ಅಲ್ಲ, ಏನು ಹಗಲೆಲ್ಲ ಪರ್ಫ್ಯೂಮ್ ಬಾಟ್ಲ್ ತರ ಇರುತ್ತೆ, ರಾತ್ರಿ ಆದ ಕೂಡಲೇ ಶಾಂಪೇನ್ ಬಾಟ್ಲ್ ತರ ಆಗ್ಬಿಡುತ್ತೆ. ಯಾಕೆ? ಐ ಆಮ್ ಸ್ಕೇರ್ಡ್ ಆಫ್ ಹೈಟ್ಸ್. ನಾನು ಯಾವ್ದಾರ ಹುಡುಗಿಗೆ ಐ ಲವ್ ಯು ಅಂತ ಹೇಳ್ಬೇಕಾದ್ರೆ ಇಲ್ಲೇ ಕರ್ಕೊಂಡ್ ಬಂದು ಐ ಲವ್ ಯು ಅಂತ ಹೇಳ್ತೀನಿ. ಯಾಕೆ ಆಗಲ್ಲ ಅಂತ ಹೇಳಕ್ಕೆ ಇಷ್ಟ ಮೇಲೆ ಬರ್ಬೇಕಾಗಿಲ್ಲ ಅಲ್ಲ. ನೀನು? ನಂಗೆ ಆ ಚಾನ್ಸ್ ಇಲ್ಲ. ಯಾಕೆ? ನಂಗೆ ಆಲ್ರೆಡಿ ಎಂಗೇಜ್ಮೆಂಟ್ ಆಗಿದೆ. ಆರ್ ಯು ಸೀರಿಯಸ್? ನನ್ಗೆ ಯಾಕೆ ಹೇಳಿಲ್ಲ? ನಮ್ಮಿಬ್ರ ಮಧ್ಯೆ ಈ ಟಾಪಿಕ್ ಯಾವತ್ತೂ ಬರಲಿಲ್ಲ. ಮಗ ಮನ ಕೆಟ್ಟ ಸೊಸೆ ತಿರುಗಾಡಿ ಕೆಟ್ಲು ಅಂತ ನಗು ಬರ್ಲಿಲ್ವಾಂಬದ ತೊಟ್ಟಿ ಮನೆ, ಆರು ಆಲೆ ಮನೆ, ಐದು ಸಿನಿಮಾ ಟಾಕೀಸು, ಮೂರ್ ಸಾಮಿಲ್ಲು, ಇಬ್ಬರೇ ಗಂಡು ಮಕ್ಕಳು, 500 ಎಕರೆ ನೀರಾವರಿ ಜಮೀನು, ಮನೆ ಸೊಸೆ ಮನೇಲಿ ಇಲ್ದಲೆ ಊರೂರು ತಿರುಗ್ತಾ ಇದ್ರೆ ಏನ್ ಬರ್ಬಾದ ಹೇಳಿ. ಅದಕ್ಕೇನಂತೆ, ನೀವು ಬೇಡ ಅಂದ್ರೆ ಬಿಟ್ಬಿಡ್ತಾಳೆ. ಏನ್ ಕೆಲ್ಸನ ಮದ್ವೆನ? ನಗು ಬರ್ಲಿಲ್ವಾ? ಪರವಾಗಿಲ್ಲ ಬಿಡಿ. ಮದ್ವೆ ಯಾವತ್ತು ಎಲ್ಲಿ ಎಷ್ಟೊತ್ತಿಗೆ ಅಂತ ಓದಿ ಸಾಕು. ಇದೇ ಶುದ್ಧ ಪಾಡ್ಯಮಿ 22ನೇ ತಾರೀಕು ಶುಕ್ರವಾರ ಬೆಳಿಗ್ಗೆ 10:30 ಮುಡುಕುತೊರೆ ಶ್ರೀ ಮಲ್ಲಿಕಾರ್ಜುನ ಸ್ವಾಮಿ ದೇವಸ್ಥಾನದಲ್ಲಿ ವಿವಾಹ ಮಹೋತ್ಸವವನ್ನ ನಡೆಸಲು ಗುರು ಹಿರಿಯರು ನಿಶ್ಚಯಿಸಿರುತ್ತಾರೆ. ಸರಿ ತಾನೆ, ಆಗಬಹುದು. ಇನ್ನು 2 ದಿವಸ ಬಿಟ್ಟು ನನ್ನ ಎರಡನೇ ಮಗನ್ ಕಳಿಸ್ತೀನಿ, ಅವನ್ ನಿಮ್ ಜೊತೆಲಿ ಎತ್ಕೊಂಡು ಜ್ವಾಪನವಾಗಿ ಕರ್ಕೊಂಬತ್ತಾನೆ. ಬರುವಾಗ ಬರೀ 8 ಕರ್ಕೊಂಬನ್ನಿ ಸಾಕು, ಮಿಕ್ಕಿದ ಏನೇ ವ್ಯವಸ್ಥೆ ಇದ್ರು ನಾವು ನೋಡ್ಕಂತೀವಿ. ಓ, ಅದಕ್ಕೋಸ್ಕರ ನಿಮ್ ಮಗ ಇನ್ನೊಂದ್ಸರ್ತಿ ಇಲ್ಲಿಗೆ ಯಾತಕ್ಕೆ ಬರ್ಬೇಕು? ನಾವೇ ಬರ್ತೀವಿ ಬಿಡಿ. ನಿಮ್ಗೋಸ್ಕರ ಅಂತಲ್ಲ, ನಮ್ ಕಡೆ ನೆಂಟ್ರು ಇಷ್ಟಕ್ಕೂ ನಾವು ಲಗ್ನ ಪತ್ರಿಕೆ ಕೊಡೋದ್ ಬೇಡ್ವಾ? ನನ್ನ ಎರಡನೇ ಮಗ ರವಷ್ಟ್ ಕ್ವಾಪ್ ಇಷ್ಟ, ಏನಾದ್ರೂ ಬೋದ್ ಬಿಟ್ರೆ ದಯವಿಟ್ಟು ಕ್ವಾಪ ಮಾಡ್ಕೋಬೇಡಿ. ಅಂದಂಗೆ ಏನೋ ಕೇಳ್ಬೇಕು ಅಂತಿದ್ನಲ್ಲ. ನಿಮ್ ಹೆಣ್ಮಗಿಗೆ ಸೀರೆ ಉಟ್ಕೊಳಕ್ ಬರ್ತದ? ಗುಡ್ ಮಾರ್ನಿಂಗ್ ಮೇಡಮ್. ಗುಡ್ ಮಾರ್ನಿಂಗ್ ಅಭಿನಾ, ನನ್ನ ಕ್ಯಾಬಿನ್ಗೆ ಬರಕ್ ಹೇಳಿ. ಅವ್ರು ಬಂದಿಲ್ಲ ಮೇಡಮ್. ಯಾಕೆ, ಯಾಕೆ ಬಂದಿಲ್ಲ? ಅದು ಗೊತ್ತಿಲ್ಲ ಮೇಡಮ್. ಓಕೆ, ನೀವು ಹೊರಡಿ. ಆಯ್ತು ಮೇಡಮ್. ಹಲೋ ಐಶ್ವರ್ಯ, ಗುಡ್ ಮಾರ್ನಿಂಗ್. ಹಲೋ ಸರ್. ಯು ಡಿಡ್ ಎ ಸ್ಪ್ಲೆಂಡೆಡ್ ಜಾಬ್ ಇನ್ ಯುರೋಪ್. ಥ್ಯಾಂಕ್ ಯು ಸರ್. ಯುರೋಪ್ ಟೂರ್ ಸಕ್ಸಸ್ ಆಗಿದ್ದಕ್ಕೆ ಮೇಬ್ಲಿನ್ ಕಂಪನಿಯವರು ನಾಳೆ ಸಂಜೆ ಪಾರ್ಟಿ ಇಟ್ಟಿದ್ದಾರೆ. ರಿಯಲಿ? ಐ ಆಮ್ ರಿಯಲಿ ಪ್ರೌಡ್ ಆಫ್ ಯು. ಥ್ಯಾಂಕ್ ಯು ಸರ್. ಅಷ್ಟರಲ್ಲಿ ಆ ಬಜೆಟ್ ಫೈಲ್ ನನಗೆ ಕೊಟ್ಟರೆ ಐ ಜಸ್ಟ್ ಗೋ ಥ್ರೂ ಇಟ್. ಅದು ರೆಡಿ ಇಲ್ಲ ಸರ್, ಇವತ್ತು ಅಭಿ ಬಂದಿಲ್ಲ. ಓ, ಮಾಮೂಲು. ಮೂಡ್ ಚೆನ್ನಾಗಿಲ್ಲ ಅಂದರೆ ಒಂದು 4 ದಿವಸ ಯಾರ ಹತ್ರ ಮಾತಾಡಲ್ಲ. ಯಾವ ಮೂಡ್ ಸರಿ ಹೋಗುತ್ತೋ ಗೊತ್ತಿಲ್ಲ. ಇಟ್ಸ್ ಓಕೆ. ಯಾರು ಬೇಕಿತ್ತು? ಅಭಿಷೇಕ್ ಅವರಿದ್ದಾರ? ಅವ್ರ ಆಫೀಸ್ಗೆ ಹೋಗವ್ರೆ. ನಾನು ಆಫೀಸಿಂದಾನೇ ಬರ್ತಾ ಇದ್ದೀನಿ. ಹಾಗಾದ್ರೆ ಗೊತ್ತಿಲ್ಲ. ಯಾಕೆ ಅವರಿದ್ರು ಇಲ್ಲ ಅಂತಿದ್ಯಾ? ಅದು ಅವರಲ್ಲ. ರೀ ರೀ, ಏನ್ರಿ ನೀವು ಹೇಳ್ತಾ ಇದ್ರು ನುಗ್ತಾನೆ ಇದ್ರಲ್ರಿ, ರೀ ನಿಂತ್ಕೊಳ್ರಿ. ಇವತ್ ಯಾಕೆ ನೀನ್ ಆಫೀಸಿಗೆ ಬಂದಿಲ್ಲ? ಇವತ್ತು ಉಪ್ಪಿಟ್ಟು ತಿನ್ಬೇಕು ಅನ್ನಿಸ್ತು, ಅದಕ್ಕೆ ಬರ್ಲಿಲ್ಲ. ಉಪ್ಪಿಟ್ಟು ತಿನ್ಬೇಕು ಅನ್ಸಿದ್ರೆ ಆಫೀಸಿಗೆ ಬರ್ಬಾರ್ದಾ? ಬೆಳಿಗ್ಗೆಯಿಂದ ಉಪ್ಪಿಟ್ಟು ಮಾಡಕ್ ಕತ್ಕೊಂಡೆ, ಟ್ರೈ ಮಾಡಿ ಮಾಡಷ್ಟು ಇಷ್ಟೊತ್ತಾಯ್ತು. ಹೋಗ್ಲಿ, ನಾಳೆ ಬರ್ತೀಯಾ? ಯಾಕೆ? ನಾಳೆ ನಂಗೆ ದೋಸೆ ತಿನ್ಬೇಕು ಅನ್ನಿಸ್ತಿದೆ. ನಾಡಿದ್ದು ನನ್ನ ಆಫೀಸು, ನನ್ನ ಇಷ್ಟ. ನಾನು ಯಾರಿಗೂ ಕಾರಣ ಹೇಳ್ಬೇಕಾಗಿಲ್ಲ. ಕಾರಣ ಬೇಕಾಗಿಲ್ಲ.
At least office ಗೆ ಬರಲ್ಲ ಅಂತ ಒಂದು ಫೋನ್ ಮಾಡಿ ಹೇಳಕಾಗಲ್ವಾ? ಫೋನ್ ಕೆಟ್ಟೋಗಿದೆ, ಔಟ್ ಆಫ್ ಆರ್ಡರ್. ಸುಳ್ಳು ಹೇಳೋಕೆ ಎಷ್ಟು ಈಸಿನೋ, ಸತ್ಯನ ಮುಚ್ಚಿಡೋಕೆ ಅಷ್ಟೇ ಕಷ್ಟ. ನಾನು ಯಾವ ಸತ್ಯನೂ ಮುಚ್ಚಿಡ್ತಾ ಇಲ್ಲ. ಮುಚ್ಚಿಡ್ತಾ ಇದೆಯಾ? ಫಸ್ಟ್ ಆಫ್ ಆಲ್ ನಮ್ಮಿಬ್ರ ಮಧ್ಯೆ ಮುಚ್ಚಡಕ್ಕೆ ಏನಿದೆ? ನಾವಿಬ್ರು ಫ್ರೆಂಡ್ಸಾ, ಪಾರ್ಟ್ನರ್ಸಾ? ಇಲ್ಲ, ನಿನಗೆ ಸತ್ಯ ಹೇಳೋದಕ್ಕೆ ಇಷ್ಟ ಇಲ್ವೋ ಧೈರ್ಯ ಇಲ್ವೋ ನನಗೆ ಗೊತ್ತಿಲ್ಲ. ಆದ್ರೆ ನನಗೆ ಸುಳ್ಳು ಹೇಳಿ ಅಭ್ಯಾಸ ಇಲ್ಲ. ನನ್ನಿಂದ ಏನಾದರೂ ತಪ್ಪಾಗಿದ್ರೆ ಐ ಆಮ್ ಸಾರಿ. ಆಗಿದ್ದನ್ನೆಲ್ಲ ಮರ್ತ್ಬಿಡು ಅಂತ ನಾನು ಹೇಳ್ತಾ ಇಲ್ಲ. ಆದ್ರೆ ನೀನು ಮತ್ತೆ ಆಫೀಸಿಗೆ ಬರಬೇಕು, ಎಲ್ಲರ ಜೊತೆ ಸೋಷಿಯಲ್ ಆಗಿರ್ಬೇಕು. ಇದನ್ನ ಆರ್ಡರ್ ಅಂತ ತಿಳ್ಕೊಂಡ್ರು ಪರವಾಗಿಲ್ಲ. ಗುಡ್ ಬೈ. ಏ ಇಡೋ, ಅದ್ ನಿನಗಲ್ಲ, ಹುಡುಗನ್ ತಮ್ಮ ಬರ್ತಾರೆ ಅವ್ರಿಗದು. ಅವನು ಗಿವನು ಅಂತ ಮಾತಾಡ್ಕೊಡ್ದು, ಲಕ್ಷಣವಾಗಿ ಬಾವ ಅಂತ ಕರಿಬೇಕು. ಮೊದ್ಲೇ ಮಂಡ್ಯ ಜನ ಮರ್ಯಾದೆಗೆ ಅಂಜೋರು ಗೊತ್ತಾಯ್ತಾ? ಅವ್ರು ಬಂದ್ ಕೂಡ್ಲೇ ಕಾಫಿ ಕುಡಿತೀರಾ, ಟೀ ಕುಡಿತೀರಾ, ನೀರ್ ಕುಡಿತೀರಾ ಅಂತ ಕೇಳ್ಬೇಕು. ಹೋಗ್ ನೋಡಿ ಯಾರೋ ಬಂದ್ರು ಅನ್ಸುತ್ತೆ. ಅಕ್ಕ ಬಂದ್ಲು ಅನ್ಸುತ್ತೆ. ಒಂದ್ 10 ಕೆಜಿ ಇರ್ಬೋದು. ನಮಸ್ಕಾರ ಸರ್. ನಮಸ್ಕಾರ. ನಾನ್ ಮಂಡ್ಯದಿಂದ ಬಂದಿವ್ನಿ, ಶ್ರೀಕಂಠೇಗೌಡ್ರಿ ಅಳ್ಳಿ. ನಮಸ್ಕಾರ. ನಮಸ್ಕಾರ ಕಣವ್ವ. ಅಣ್ಣ ಹೆಣ್ಣೋಡಕ್ ಬಂದಾಗ ನಾನು ಹೊಸಿ ಬಿಜಿಯಾಗಿದ್ದೆ, ಅದಕ್ಕೆ ಬರ್ಲಿಲ್ಲ. ಅಣ್ಣ ಫ್ಯಾಕ್ಟ್ರಿ ನೋಡ್ಕೋತಾನೆ, ಅಪ್ಪ ಜಮೀನ್ ನೋಡ್ಕೋತಾನೆ, ನಾನು ಬಂಕ್ ನೋಡ್ಕೋತೀನಿ. ಅದಕ್ಕೆ ನನ್ನೆಲ್ಲ ಬೊಂಗ್ಸಿನಾ ಬೊಂಗ್ಸಿನಾ ಅಂತಾರೆ. ನೀರ್ ಕುಡಿತೀರಾ? ಬೇಡ ಕಣಪ್ಪ, ಎ ಸಿ ಬಸ್ ಅಲ್ಲಿ ಬಂದಲ್ಲ, ದಾವರ ಇಲ್ಲ. ಅಲ್ಲ ನಾನ್ ಬನ್ಸೀನಾ ಮಾತಾಡ್ದು. ಯಾರ್ಲ? ಏನ್ಲ ಪೆಟ್ರೋಲ್ ಅರ್ಧ ಬಂದ್ಬಿಟ್ಟಿದೆ ಕಣ. ಹೇ, ಇನ್ನ ಅರ್ಧ ಸೀಮೆಣ್ಣ ಬೆರ್ತಲ ಗಲಾಟೆ ಆಗ್ಬಿಡ್ತದೇನೋ ಕಣ. ಹೇ, ಪೆಟ್ರೋಲ್ ಹಾಕ್ಸ್ಕೊಳ್ಳೋಣ, ಅದನ್ನ ನೆಕ್ಕ ನೋಡ್ತಾನೆ. ಮಡಗ್ಲ ಫೋನ್ನ. ಪೆಟ್ರೋಲ್ಗೆ ಸೀಮೆಣ್ಣೆ ಮಿಕ್ಸ್ ಮಾಡಿದ್ರೆ ಹೊಗೆ ಬರಲ್ವಾ? ತಮ್ಮಯ್ಯ, ಗಾಡಿ ಹಿಂದೆ ಬರೋನ್ಗೆ ಹೊಗೆ ಗೊತ್ತಾಯ್ತದೆ, ಗಾಡಿ ಓಡ್ಸೋನ್ಗೆ ಹೆಂಗ್ ಗೊತ್ತಾಯ್ತದೆ? ಮನ್ಲೆಲ್ಲ ಹೇಗಿದಾರಪ್ಪ? ಮದ್ವೆ ಕೆಲ್ಸದಲ್ಲೆಲ್ಲ ಬಿಜಿ. ಬ್ಯಾಡಪ್ಪ, ಜೊತೆಲಿ ಇದ್ಬಿಟ್ಟು ಕರ್ಕಮ್ಮ ಅಂತ ಅಪ್ಪಯ್ಯ ಹೇಳೋರು. ಹೇ, ನಿಂಗೇನು ಬುದ್ಧಿಗಿದೆ ಆಯ್ತಾ? ಎಸ್ಸೆಲ್ಲ ಹೇಳೋದು, ಕಾಫಿ ಕುಡಿದೆ, ಟೀ ಕುಡಿದೆ, ತಲೆ ತಿಂತಾ ಇದೆಯಾ? ಮದ್ದೂರಲ್ಲಿ ಕುಡಿದೆ, ಚನ್ಪಳ್ಳಿ ಕುಡಿದೆ, ರಾಮನಗರಲ್ಲಿ ಕುಡಿದೆ, ಅದೇನು ಟಾನಿಕ ಕುಡಿದ್ರೆ ಶಕ್ತಿ ಬರಕ್ಕೆ? ನಿಮ್ ನೆಂಟ್ರಿಸ್ಟ್ರಿಗೆಲ್ಲ ಬಸ್ ಮಾಡಿದೀರ, ಅದ್ರ ಜೊತೆಗೆ ಇನ್ನೂ ಒಂದು ಬಸ್ ಮಾಡ್ಬಿಟ್ರೆ ಇನ್ನೊಂದು 100 ಜನಕ್ಕೆ ಪತ್ರಿಕೆ ಕೊಡೋದಿದೆ, ಎಲ್ಲ ಸೇರಿ ಒಟ್ಟಿಗೆ ಹೋಗ್ಬೋದು. ಆಯ್ತಪ್ಪ. ಹೇ ಕುಂಬಳಕಾಯಿ, ಕೆಳಗೆ ಇಳಿಸ್ಲಾ, ತೂಕ ಗಾಡಿಗೆ ಹೊಡ್ದಾ ಇದ್ದಾನೆ, ಟೆನ್ಷನ್ ಅಲ್ಲಿ ಸಾಯ್ತಾ ಇವ್ನಿ. ಅತ್ತಿಗೆ ಆಫೀಸ್ಗೆ ಹೋಗೋರು. ಹೌದಪ್ಪ. ಹಾಗೆಲ್ಲ ಮಾತಾಡ್ಕೂಡ್ದು ಅಂತ ಹೇಳ್ಕೊಟ್ಟಿಲ್ಲ ನಾನು. ಅಮ್ಮ ಅವ್ರು ಊಟಕ್ಕೆ ಬರಲ್ವಾ? ಬಂದ್ರು, ಬನ್ನಿ. ನಮಸ್ಕಾರ ಕಣವ. ನಮಸ್ಕಾರ ಅತ್ತಿಗೆಮ್ಮ, ನಾನ್ ನಿಮ್ ಮೈದ್ನ ಬಂಗ್ಸಿನಾ ಅಂತ. ಹಾಯ್. ಹಾಯ್. ಸಾಕು, ನಿಮ್ನ ಬರೀ ಫೋಟೋಲೇ ನೋಡಿದೆ, ನೀವು ತುಂಬಾ ಚೆನ್ನಾಗಿದ್ದೀರ. ಸಾಕು ಅಂದ್ರೆ ಬಡಿಸ್ತಾನೇ ಇದೀರಲ್ಲ, ನಾನೇ ಮೂಗನ ಬೇಕು ಅಂದ್ರೆ ಕೇಳಿ ಹಾಕ್ಸ್ಕೋತೀರಿ. ಅಣ್ಣ ನಿಮ್ನ ಸ್ಪೆಷಲ್ ಆಗಿ ವಿಚಾರಿಸ್ಕೊಂತ ಹೇಳಿ ಕಳ್ಸವನೆ. ಹಾಕಿ. ನಿಮ್ ಫೋಟೋ ನೋಡ್ದಾಗಿಂದ ಅಣ್ಣ ನಿಮ್ನ ತುಂಬಾ ಡೀಪಾಗಿ ಲವ್ ಮಾಡ್ತಾವನೆ. ಸಾರು ತುಂಬಾ ಚೆನ್ನಾಗೈತೆ. ಯಾರ ಅತ್ತೆ ಮಾಡಿದ? ಕಾಫಿ ಮಾಡಕ್ಕೂ ಬರಲ್ಲ. ಪರವಾಗಿಲ್ಲ, ಅಣ್ಣ ಕಾಫಿ ಕುಡಿಯಕ್ಕಿಲ್ಲ, ಯಾವಾಗ್ಲೂ ಟೀನೇ ಕುಡಿಯೋದು. ಇವನೇ ಹೆಂಗಿದಾನೆ, ಇನ್ ಇವ್ರ ಅಣ್ಣ ಹೆಂಗಿರ್ತಾನೋ. ಮಾರ್ನಿಂಗ್. ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್ ಸರ್. ಮಾರ್ನಿಂಗ್. ಗುಡ್ ಮಾರ್ನಿಂಗ್ ಸರ್. ಕಣ್ಣು ಕಿವಿ ಮೂಗು ತುಟಿ ಎಲ್ಲಾ ಓಕೆ, ಈ ಬಿಗ್ ಸೈಜ್ ಬಿಂದಿ ಯಾಕೆ? ಸೈಜ್ ಸ್ವಲ್ಪ ಕಮ್ಮಿ ಮಾಡ್ಕೋ, ಸೂಪರ್ ಆಗಿರ್ತೀಯ. ಹಾಯ್ ಶ್ರುತಿ. ನೋಡು ಬಾರ ಎತ್ತಿತ್ತು ಹೆಂಗ್ ಸೊರಗೋಗಿದ್ಯಾ, ಸೋ ಕ್ಯೂಟ್. ಹಾಯ್ ಸೀತಾ. ಸೀತೆ,
ರಾತ್ರಿನೇ ಬರ್ದೆ ನಿನ್ ಮೇಲೆ ಒಂದ್ ಕವಿತೆ, ನಾಳೆ ತಂದು ಓದ್ತೀನಿ ಆಯ್ತೇ? ಅದಿರ್ಲಿ, ನಾನು ಇಷ್ಟ ದಿನ ಇಲ್ದೆ ನೀವೆಲ್ಲ ಹೇಗಿದ್ರಿ? ಡಲ್ ಆಗಿದ್ವಿ ಸರ್. ಓ ರಿಯಲಿ? ನೀವ್ ಎಷ್ಟು ಸ್ವೀಟ್ ಅಂತ ನೀವ್ ಇಲ್ದೇ ಇರುವಾಗ್ಲೇ ನಮಗ್ ಗೊತ್ತಾಗಿದ್ದು ಸರ್. ಆಹಾಹಾ, ಕಳ್ಳಿ ತರ ಇದ್ರು ಮಳ್ಳಿ ಮಳ್ಳಿ. ಆಕ್ಚುಲಿ ನಿಮ್ಮಂತ ಹುಡುಗಿನ ಫಾರಿನ್ ಕರ್ಕೊಂಡು ಹೋಗಿದ್ರೆ ಎಂಜಾಯ್ ಮಾಡಬಹುದಾಗಿತ್ತು, ಏನ್ ಮಾಡೋದು, ಆಂಟಿ ಜೊತೆ ಹೋಗ್ಬೇಕಾಗ ಬಂತು. ಅದಕ್ಕೆ ನಿಮ್ಗೆಲ್ಲರಿಗೂ ಫಾರಿನ್ ಇಂದ ಒಳ್ಳೊಳ್ಳೆ ಗಿಫ್ಟ್ ತಂದಿದ್ದೀನಿ. ಇದು ನಿನಗೆ ಪರ್ಫ್ಯೂಮ್. ಥ್ಯಾಂಕ್ ಯು ಸರ್. ಸರ್ ನನಗೆ ಕವನ, ನಿನಗೋಸ್ಕರ ಈ ಪವನ. ನನ್ಗೇನ್ ತರ್ಲಿಲ್ವಾ ಸರ್? ನಾನೇ ಬಂದಿದ್ದೀನಲ್ಲ ಶ್ರುತಿ, ಸಾಲ್ದ ದೂರಲ್ಲ. ಚೆನ್ನಾಗಿ ಎಂಜಾಯ್ ಮಾಡಿದ್ರಾ ಸರ್? ಹಾ, ಏನ್ ಎಂಜಾಯ್ ಮಾಡೋದು, ಯಾವಾಗ ನೋಡ್ರು ರೂಲ್ಸ್ ಫೈಲ್ಸ್ ಅಂತ ತಲೆ ತಿಂತ ಇದ್ಲು. ನನಗಂತೂ ಕೆಲಸ ಮಾಡಿ ಜ್ವರನೇ ಬಂದ್ಬಿಡುತ್ತೆ. ಈಗ ಹೇಗಿದ್ದೀರಾ ಸರ್? ಹಾ, ಈಗ ಸ್ವಲ್ಪ ಜಾಸ್ತಿ ಆಗ್ತಿದೆ ಸೀತ. ನಿಮ್ಗೆ ಜೊತೆ ಎಲ್ಲ ಹೋಗಿದ್ರೆ ಒಳ್ಳೆ ಗ್ರೂಪ್ ಡ್ಯಾನ್ಸ್ ಮಾಡಬಹುದಾಗಿತ್ತು, ಏನ್ ಮಾಡೋದು, ಆ ಚಾನ್ಸಸ್ ಇರಲಿಲ್ಲ. ಜೊತೆ ಕಾನ್ಫರೆನ್ಸ್? ಕಾನ್ಫರೆನ್ಸ್? ಹಾ ಹಾ, ರಾಮ ರಾಮ. ಮಧ್ಯದಲ್ಲಿ ಅವನ ಹೆಸರು ಯಾಕೆ? ಏನದು ಪರ್ಫ್ಯೂಮ್ ಸರ್ ಕೊಟ್ಟಿದ್ದು? ಗೋ ಡು ಯುವರ್ ವರ್ಕ್. ಬೈ ಗರ್ಲ್ಸ್. ಐ ಬೇಡ ಶ್ವೇತಾ, ಪ್ಲೀಸ್. ಗುರುವಾರ ಬೆಳಗ್ಗೆ 11 ಗಂಟೆಗೆ ನನ್ನ ಮದ್ವೆ, ಪ್ಲೀಸ್ ಏನಾದ್ರೂ ಮಾಡು ಮೂರ್ತಿ. ನಾನೇನ್ ಮಾಡಕ್ಕಾಗತ್ತೆ? ಅಟ್ ಲೀಸ್ಟ್ ನನ್ ಹೆಣ ನೋಡಕ್ಕಾದ್ರು ಬರ್ತೀಯ ಅಲ್ವಾ? ಕೆಲವ್ರು ಇಷ್ಟೇ, ಅಳ್ತಾನೆ ಹುಟ್ತಾರೆ, ಅಳ್ತಾನೆ ಬದುಕ್ತಾರೆ. ಪಾಪ. ಏನ್ ಮಾಡ್ತಾ ಇದೀಯಾ? ಈ ಫೈಲ್ನ ಚೆನ್ನಾಗಿ ಸ್ಟಡಿ ಮಾಡಿ ನಮ್ ಕಂಪನಿಗೆ ಕೀರ್ತಿ ತರೋಣ ಅಂತಿದ್ದೀನಿ. ಓವರ್ ಆಗಾಡ್ಬೇಡ. ನಾನ ಆ ಹುಡ್ಗಿರ್ ಜೊತೆ ನಕ್ಕಿದ್ದೇನು, ಜೋಕ್ಸ್ ಏನು? ಆಹಾ, ನೀನೇ ತಾನೇ ಎಲ್ಲರ ಜೊತೆ ಸೋಷಿಯಲ್ ಆಗಿರು ಅಂತ ಹೇಳಿದ್ದು? ನಾನ್ ಎಲ್ಲಾರ ಜೊತೆ ಸೋಷಿಯಲ್ ಆಗಿರು ಅಂತ ಹೇಳಿದ್ದು. ಸರ್ಸ ಆಡುಂತಲ್ಲ. ಸರ್ಸಾನ? ಅವಳು ಪ್ಯಾರಿಸ್ ಇಂದ ಪರ್ಫ್ಯೂಮ್ ತಂದ್ಯಾ? ಬರ್ತ ಬ್ರಿಗೇಡ್ ರೋಡ್ ಇಂದ ತಂದೆ. ಓಹೋ, ಸಾಯಂಕಾಲ ಪಾರ್ಟಿಗೆ ಹೀಗೆ ಬರ್ತೀಯಾ? ಇಲ್ಲ, ಬೇರೆ ಡ್ರೆಸ್ ಹಾಕೊಂಡ್ ಬರ್ತೀನಿ. ಯಾಕೆ? ಯೂರೋಪ್ ರೂಮಲ್ಲಿ ಗೊಮ್ಟೇಶ್ವರ ಅಂತರ ನಿಂತಿದ್ಯಲ್ಲ, ಹಾಕ್ ಬಾ.